ಹಾಯ್ ಹಲೋ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತು ನಾನು ನಿಮಗೆ ಒಂದು ಇತಿಹಾಸ ಪ್ರಸಿದ್ಧವಾದ ಜಾಗವನ್ನು ತೋರಿಸೋಕ್ಕೆ ಹೊರಟಿದ್ದೇನೆ. ಈ ಜಾಗ ತೀರ್ಥಹಳ್ಳಿಯಿಂದ ಸುಮಾರು 18-19 ಕಿಲೋಮೀಟ್ರಲ್ಲಿ, ಹಾಗೆ ಶಿವಮೊಗ್ಗದಿಂದ 80 ಕಿಲೋಮೀಟರ್ ದೂರದಲ್ಲಿದೆ. ಅದೇ ಕವಲೇದುರ್ಗ ಕೋಟೆ. ಈ ಕೋಟೆಗೆ ಸುಮಾರು ವರ್ಷಗಳ ಇತಿಹಾಸ ಇದೆ. ಮಲ್ಲವ ಅರಸರಾದ ಶಿವಪ್ಪ ನಾಯ್ಕ ಹಾಗೂ ಚೆನ್ನಮ್ಮನವರು ಆಡಳಿತ ನಡೆಸಿದಂಥ ಕೋಟೆ. ಹಾಗೆ ಇದಕ್ಕಿನ್ನೂ ಇಂಟ್ರೆಸ್ಟಿಂಗ್ ಹಿಸ್ಟ್ರಿ ಇದೆ. ಬನ್ನಿ ಆ ಜಾಗಕ್ಕೆ ಹೋಗಿ ಅಲ್ಲೇ ಇದರ ಇತಿಹಾಸನ ನಾನು ತಿಳ್ಕೊಂಡು ನಿಮಗೂ ತಿಳಿಸೋ ಪ್ರಯತ್ನನ ಮಾಡ್ತೀನಿ. ಬನ್ನಿ ಹಾಗಾದರೆ ಹೋಗೋಣ. ಇಲ್ಲಿ ಹೋಗೋ ದಾರಿ ನೋಡಿ ಹಿಂಗಿದೆ, ತುಂಬಾ ವಿಸ್ತಾರವಾಗಿದೆ, ಅಗಲವಾಗಿದೆ. ನೀಟಾಗಿ ಕಲ್ಲುಗಳನ್ನೆಲ್ಲ ಹಾಕಿ ಮಾಡಿದ್ದಾರೆ. ಈ ರೋಡನ್ನು ಇವಾಗ ಯಾರಿಗೂ ಮಾಡಿರೋದಲ್ಲ, ಆಗಿನ ಕಾಲದಲ್ಲೇ ಈ ದಾರಿಗಳಲ್ಲೇ ಸೈನ್ಯದ ಕುದುರೆಗಳೆಲ್ಲ ಓಡಾಡ್ತಿದ್ವಂತೆ. ಹಂಗಾಗಿ ಇಷ್ಟು ವಿಸ್ತಾರವಾಗಿ ಮಾಡಿದ್ದಾರೆ. ಹಾಗೆ ಎಷ್ಟೊಂದು ಚೆನ್ನಾಗಿದೆ ದಾರಿ. ತೀರ್ಥಹಳ್ಳಿಯಿಂದ ಸುಮಾರು ಒಂದು 18-19 ಕಿಲೋಮೀಟರ್ ಪ್ರಯಾಣ ಮಾಡಿದ್ಮೇಲೆ ನಮಗೆ ಕವಲೇದುರ್ಗ ಅನ್ನೋ ಒಂದು ಊರು ಸಿಗುತ್ತೆ. ಆ ಊರಿಗೆ ಬಂದು ವೆಹಿಕಲ್ ಚಾರ್ಜಸ್ ಒಂದು 20 ರುಪೀಸ್ ಚಾರ್ಜ್ ಮಾಡ್ತಾರೆ. ಆ ಚಾರ್ಜಸ್ನ ಪೇ ಮಾಡಿ ಅಲ್ಲಿಂದ ಹೊರಟ್ರೆ ಒಂದು ಕಾಡು ಮಧ್ಯೆ ಇರೋ ದಾರಿಲಿ ಒಂದು ಅಪ್ರಾಕ್ಸಿಮೇಟ್ಲಿ ಒಂದು 2-3 ಕಿಲೋಮೀಟರ್ಸ್ ನಡ್ಕೊಂಡು ಹೋದರೆ ನಮಗೆ ಕವಲೇದುರ್ಗ ಕೋಟೆ ಸಿಗುತ್ತೆ. ಸ್ವಲ್ಪ ದೂರ ಬಂದಮೇಲೆ ನಿಮಗೆ ಈ ಜಾಗ ಸಿಗುತ್ತೆ. ಇಲ್ಲಿ ನೋಡಿ ದಾರಿನ ಎಷ್ಟು ಆರ್ಗನೈಸ್ಡಾಗಿ ಮಾಡಿದ್ದಾರೆ. ಸೈಡಲ್ಲಿ ಯಾವ ಸಿಮೆಂಟ್ ಅಥವಾ ಏನೂ ಬಳಸದೆ ಬರೀ ಕಲ್ಲುಗಳನ್ನ ಇಟ್ಟು ಕಾಂಪೌಂಡ್ ಮಾಡಿದ್ದಾರೆ. ಮಧ್ಯದಲ್ಲಿ ಆವಾಗಿನ ಕಾಲದಲ್ಲಿ ನೋಡಿ ಈ ಥರ ಕಲ್ಲುಗಳನ್ನೆಲ್ಲ ಲೆವೆಲ್ ಮಾಡಿ ದಾರಿ ಮಾಡಿದ್ದಾರೆ. ಗ್ರೇಟ್. ಇದು ನನ್ನ ಪ್ರಕಾರ ಮೊದಲನೇ ಗೇಟ್ ಇರಬೇಕು. ಮೊದಲನೇ ಗೇಟಿಗೆ ಬಂದು ತಲುಪಿದ್ದೀವಿ. ಬನ್ನಿ ನೋಡೋಣ ಏನೇನಿದೆ, ಹೆಂಗಿದೆ ಅಂತ. ಇದು ಕೋಟೆಯ ಮೊದಲ ಎಂಟ್ರೆನ್ಸ್ ಅನ್ಸತ್ತೆ. ಹೆಂಗಿದೆ ಹಾಗೆ ಇಲ್ಲೇ ಭಾರತೀಯ ಪುರಾತತ್ವ ಸರ್ವೇಕ್ಷಣ ಅಂತ ಇದ್ರ ಬಗ್ಗೆ ಒಂದು ಸಣ್ಣ ಹಿಸ್ಟ್ರಿ ಹಾಕಿದ್ದಾರೆ. ಇದೇ ಕೋಟೆಯ ಮಹಾದ್ವಾರ. 1582 ವೆಂಕಟಪ್ಪ ನಾಯಕ ಅನ್ನೋರು ಈ ಕೋಟೆನ ನಿರ್ಮಿಸ್ತಾರೆ. ಕೋಟೆಯ ಎಂಟ್ರೆನ್ಸ್ ಹಿಂಗಿದೆ ನೋಡಿ. ಬರೀ ಕಲ್ಲುಗಳಿಂದನೇ ನೀಟಾಗಿ ಜೋಡಿಸಿ ಮಾಡಿರೋ ಕೋಟೆ ಇದು. ಎಲ್ಲಿ ನೋಡಿದ್ರು ಬರೀ ಕಲ್ಲುಗಳೇ ಸಿಗ್ತವೆ. ಏನಿದೆ ಅಲ್ಲಿ ಮೇಲೆ ನಿಲ್ಬೋದು ನನ್ನ ಪ್ರಕಾರ. ಇದು ಸಿಕ್ಕಾಬಟ್ಟೆ ದೊಡ್ಡದಾಗಿದೆ. ಹಾಲು ಆಲ್ಮೋಸ್ಟ್ ಒಂದು 2 ಎಕರೆ ಜಾಗದಲ್ಲಿ ಇತ್ತು ಅನ್ಸುತ್ತೆ ಕೋಟೆ ಅಂತ ಹಿಸ್ಟ್ರಿಲೂ ಹಂಗೆ ಇದೆ. ಇಲ್ಲಿಂದ ನೋಡೋಕೆ ವ್ಯೂ ಹಿಂಗಿದೆ. ಕೋಟೆ ಅದೇ ಹೌದು. ಅಲ್ಲಿಂದ ಕುದುರೆನೆಲ್ಲ ಹಿಡ್ಕೊಂಡು ಇಲ್ಲಿ ಬಂದು ಸುಸ್ತಾರಿಸ್ಕೊಳಕ್ಕೆ ಕಷ್ಟ ಆಗ್ತಿತ್ತು. ಯುದ್ಧ ಮಾಡಕ್ಕೆ ಹೆಂಗ್ ಬರ್ತಿದ್ರು ಅನ್ನೋದು ಅಣ್ಣನವರ ಪ್ರಶ್ನೆ. ಇದು ಬರುತ್ತೆ ಕತ್ರಿ ಹಾಕ ಸೀನೆ ಇಲ್ಲ. ಎಂಟ್ರೆನ್ಸ್ ನೋಡಿ ನೋಡಕ್ ಹಿಂಗೆ ಸಿಗುತ್ತೆ. ಕಲ್ಲುಗಳನ್ನ ಎಷ್ಟು ನೀಟಾಗಿ ಪೀಸ್ ಮಾಡೋರು, ಹೆಂಗೆಂಗೆ ಮಾಡಿದ್ರು. ಇವಾಗಾದರೂ ಅದು ಇದೇನೋ ಇಟ್ಟು ಬ್ಲಾಸ್ಟ್ ಮಾಡ್ತಾರೆ. ಎಲ್ಲ ಕಡೆ ಇಳಿದು ಬರ್ತಾರೆ. ಇಷ್ಟೇ ಬಿದ್ದ ಸುಮಾರು ಇದು 2ನೇ ಎಂಟ್ರೆನ್ಸು ಕೋಟೆದು. ಎಷ್ಟು ಸಖತ್ತಾಗಿದೆ ಅಂದರೆ, ಆದರೆ ಇವಾಗ ಈ ಕೋಟೆ ಆಗ ಹೆಂಗಿತ್ತು ಅಂತ ಇಮ್ಯಾಜಿನ್ ಮೆನ್ಷನ್ ಮಾಡ್ಕೊಳ್ಳೋಕ್ಕೂ ಏನು ಉಳಿಸಿಲ್ಲ, ಎಲ್ಲಾನು ನಾಶ ಮಾಡಿದ್ದಾರೆ. ಇದು ಕೋಟೆ ಎಂಟ್ರೆನ್ಸು ಹೆಂಗಿತ್ತು. ಇವಾಗ ಇಲ್ಲಿ ಉಳಿದಿರೋದು ಬರೀ ಈ ಥರದ ಕಂಬಗಳು, ಒಂದಷ್ಟು ಕಲ್ಲುಗಳು ಮಾತ್ರ ಅನ್ಸುತ್ತೆ. ಇದು 2ನೇ ಎಂಟ್ರೆನ್ಸು. ಇಲ್ಲಿಂದ ಮುಂದೆ ಸಾಗಿದ್ರೆ ಮತ್ತೆ ನಮಗೆ ಅಲ್ಲಿ ನೋಡಿ ಅದು 3ನೇ ಎಂಟ್ರೆನ್ಸ್. ಅಂದರೆ ಈ ಕೋಟೆನ ಸಾಮಾನ್ಯಕ್ಕೆಲ್ಲ ಬೇಯಿಸೋಕ್ಕಾಗ್ತಿರಲಿಲ್ಲ ಅನ್ಸುತ್ತೆ. ಈ ಕೋಟೆಯಲ್ಲಿ ಚನ್ನಮ್ಮ, ಕೆಳದಿಯ ಶಿವಪ್ಪ ನಾಯ್ಕ, ವೆಂಕಟಪ್ಪ ನಾಯ್ಕ ಇವರೆಲ್ಲ ಆಳ್ವಿಕೆ ಮಾಡಿರ್ತಾರೆ.
ಇದು ಮೊದಲು ತೊಲ್ಲೆ ತಮ್ಮ ಹಾಗೂ ಮೂಡಿಗೆ ತಮ್ಮ ಅಂತ ಇಬ್ಬರು ಅಣ್ಣ ತಮ್ಮರ ಪಾಳೆಗಾರರ ಆಡಳಿತದಲ್ಲಿತ್ತು. ಅವರನ್ನು ಸೋಲಿಸಿ ಮಲ್ಲವರು ಈ ಕೋಟೆನ ಅವರ ವಶಕ್ಕೆ ಪಡ್ಕೊತಾರೆ. ನಂತರ ಅವರು ಇಲ್ಲಿ ಅವರೇ ಆಳ್ತಾರೆ. ನೋಡಿ, ಇದು ಇನ್ನೊಂದು ಎಂಟ್ರೆನ್ಸು. ಎಷ್ಟು ನೀಟಾಗಿ ಮಾಡಿದ್ದಾರೆ ಎಂಟ್ರೆನ್ಸ್ನ ನೋಡಿ. ರೈಟಲ್ಲಿ ನೋಡೋಕೆ ನಿಮ್ಗೆ ಹಿಂಗೆ ಸಿಗುತ್ತೆ. ಇದು ಇನ್ನೊಂದು ಎಂಟ್ರೆನ್ಸ್. ಎಲ್ಲ ಎಂಟ್ರೆನ್ಸ್ಗಳು ಸೇಮ್ ಹಿಂಗೆ ಇದೆ. ಒಂದು ಬಾಗಿಲಿದೆ, ಈ ಥರ ಬಾಗಿಲಿದೆ. ಬಾಗಿಲಾದ್ಮೇಲೆ ಈ ಥರ ಒಂದಷ್ಟು ಕಂಬಗಳಲ್ಲಿ ಏನು ಮಾಡಿದಾರೋ ಅಥವಾ ಇದು ಎಂಟ್ರೆನ್ಸ್ ಹೆಂಗಿತ್ತು, ಇದು ಮೇಲ್ಛಾವಣಿ ಎಲ್ಲ ಇತ್ತು ಮೋಸ್ಟ್ಲಿ. ಇವಾಗ ಆಕಾಶನೇ ಹೊದಿಕೆ, ಭೂಮಿನೇ ಹಾಸಿಗೆ ಆಗಿದೆ, ಎಲ್ಲ ಫೋರು ಹಾಕಿತ್ತೋಗಿದೆ, ಎಲ್ಲ ನಾಶ ಮಾಡ್ತಾರೆ. ಚೆನ್ನಮ್ಮನ ಬಗ್ಗೆ ಹೇಳೋದಾದರೆ ಕಥೆ ಇದೆ. ರಾಣಿ ಚೆನ್ನಮ್ಮಾಜಿಯವರು ಇಲ್ಲಿ ಎಂದಿನಂತೆ ಒಂದು ದಿವಸ ಭಿಕ್ಷೆ ಕೊಡ್ತಿರ್ತಾರೆ. ಆಗ ಒಂದು ನಾಲ್ಕು ಜನ ಸನ್ಯಾಸಿಗಳು ಭಿಕ್ಷೆ ಕೇಳ್ಕೊಂಡು ಬರ್ತಾರೆ. ಜನ ತುಂಬಾ ಬ್ರೈಟ್ ಆಗಿರ್ತಾರೆ, ಅವ್ರನ್ನ ನೋಡಿ ವಿಚಾರಿಸ್ತಾರೆ ಯಾರು ಏನು ಅಂತ. ವಿಚಾರಿಸಿದಾಗ ಗೊತ್ತಾಗುತ್ತೆ ಅವರು ಶಿವಾಜಿ ಮಹಾರಾಜರ ಎರಡನೇ ಮಗನಾದ ರಾಜಾರಾಮ್ ಅಂತ. ಇಲ್ಲಿಗೇನಕ್ಕೆ ಬಂದಿರ ಅಂದರೆ, ಔರಂಗಜೇಬ ಶಿವಾಜಿಯ ಮೊದಲನೇ ಮಗನನ್ನ ಕೊಲ್ತಾರೆ, ತುಂಬ ಚಿತ್ರ ಹಿಂಸೆ ಕೊಟ್ಟು ಕೊಲ್ತಾರೆ. ಕೊಂದ ನಂತರ ಇವರು ರಾಜಾರಾಮ್ ಅಲ್ಲಿಂದ ತಪ್ಪಿಸ್ಕೊಂಡು ಬೇರೆ ಕಡೆ ಬರ್ತಾರೆ. ಬಂದು ಸುಮಾರು ಅರಸರ ಹತ್ರ ಅವ್ರ ಆಶ್ರಯನ ಕೇಳ್ತಾರೆ. ಸುಮಾರು ಸಂಸ್ಥಾನಗಳಲ್ಲಿ ಎಲ್ಲ ಆಶ್ರಯ ಕೇಳಿದ್ರು ಯಾರು ಆಶ್ರಯ ಕೊಡಲ್ಲ. ಯಾಕೆ ಕೊಡಲ್ಲ ಅಂದರೆ, ಇನ್ ಕೇಸ್ ಅವ್ರು ಆಶ್ರಯ ಕೊಟ್ಟರೆ ಔರಂಗಜೇಬ ಆ ರಾಜನ ಮೇಲೆ ಅಟ್ಯಾಕ್ ಮಾಡ್ತಾರೆ ಹೇಳಿ, ಯಾರು ಅವರಿಗೆ ಆಶ್ರಯನ ಕೊಡಲ್ಲ. ಕೊನೆಯದಾಗಿ ಅವರು ಕೇಳೋದು ಇಲ್ಲಿಗೆ ಬರ್ತಾರೆ, ಇದೇ ಕೋಟೆಗೆ, ಪರ್ಟಿಕ್ಯುಲರ್ ಇದೇ ಕೋಟೆಗೆ ಬರ್ತಾರೆ. ನಮ್ಮನ ಹತ್ರ ಹಿಂಗೆ ಆಶ್ರಯ ಕೇಳಿದಾಗ ಅವರು ಯೋಚನೆ ಮಾಡಿ ಹ್ಞೂ ಅಂತಾರೆ, ಆಶ್ರಯ ಕೂಡ ಒಪ್ಕೊಂತಾರೆ. ಆದರೆ ಅವ್ರ ಮಂತ್ರಿಗಳ ಹತ್ರ ಚರ್ಚೆ ಮಾಡಿದಾಗ ಅವ್ರು ಹೇಳ್ತಾರೆ, ಔರಂಗಜೇಬನನ್ನ ತಡ್ಕೊಳ್ಳೋದು ಕಷ್ಟ, ಅಂದರೆ ಸೇನೆ ಅಷ್ಟು ಇಲ್ಲ ನಮ್ಮ ಹತ್ರ, ಇದಿಲ್ಲ, ಹಾಗಾಗಿ ಆಗಲ್ಲ ಅಂತಾರೆ, ಕಷ್ಟ ಅಂತಾರೆ. ಆದರೆ ನೀ ಚೆನ್ನಮ್ಮ ಅದಕ್ಕೆ ಒಪ್ಪಲ್ಲ. ಅಂದರೆ ಅವಾಗಲೇ ಕರ್ನಾಟಕದ, ನಮ್ಮ ಕರ್ನಾಟಕದ ರಾಜರುಗಳ ಅಥವಾ ಕನ್ನಡಿಗರ ಒಂದು ಮನಸ್ಸು, ಉದಾರ ಮನಸ್ಸು ಹೆಂಗಿತ್ತಂದರೆ, ಯಾರಿಗೂ ಏನನ್ನೂ ಇಲ್ಲ ಅನ್ನೋದೇ ಇರೋರು ಕನ್ನಡಿಗರು. ಹಾಗೆ ಇವರಿಗೆ ಏನು ಕೊಡೋಕೆ, ರಕ್ಷಣೆ ಕೊಡೋಕ್ಕೆ ಒಪ್ಕೊಂತಾರೆ. ನಂತರ ರಕ್ಷಣೆ ಕೊಡೋಕ್ಕೆ ಮಂತ್ರಿಗಳ ಕೈಲಿ ಯುದ್ಧಕ್ಕೆ ಸಿದ್ಧರಾಗಿ ಅಂತ ಹೇಳಿ ಅವರಿಗೆ ರಕ್ಷಣೆ, ಅವರು ಅಲ್ಲಿಂದ ಶಿವಾಜಿಯ ಮಗನನ್ನ ಜಂಜಿಕೋಟೆಗೆ ತಲುಪಿಸೋದಿರುತ್ತೆ, ಅದನ್ನು ಕೂಡ ಹೇಳ್ತಾರೆ. ಓಕೆ, ಅದನ್ನು ಒಪ್ಕೊಂಡು ಈ ಕೋಟೆಯಲ್ಲಿ ಶಿವಾಜಿಯ ಮಗರಾದ ರಾಜಾರಾಮರನ್ನ ಇಸ್ಕೊಂತಾರೆ. ಕಥೆನ ಆಮೇಲೆ ಮುಂದುವರಿಸ್ತೀನಿ. ಇಲ್ಲಿ ನಮಗೆ ಇನ್ನೊಂದು ಜಾಗ ಸಿಕ್ಕಿದೆ, ಅದನ್ನು ತೋರಿಸ್ತೀನಿ. ಓಕೆ, ಎಂಟ್ರೆನ್ಸ್ ನೋಡಿ ಎಷ್ಟು ಸಾಕಾಗಿದೆ. ಹಾಂ, ಎಲ್ಲ ಬಾಗಿಲುಗಳು ಸೇಮ್ ಆಗಿದೆ. ವಾಸ್ತುಶಿಲ್ಪಗಳು ಏನೋ ಕೆತ್ತನೆ ಮಾಡಿದ್ದಾರೆ. ರೈಟಲ್ಲಿ ಹಿಂಗಿದೆ, ಇದೇನಂತ ನಾನು ತಿಳ್ಕೊಳಕ್ಕೆ ಹೋಗಲಿಲ್ಲ, ಅವು ಗೊತ್ತಾಗ್ತಿಲ್ಲ. ಹೀಗೆ ಎಂಟ್ರಿ ಆದರೆ ಇಲ್ಲೂ ಕೂಡ ಸೇಮ್ ಅದೇ ಪ್ಯಾಟರ್ನಲ್ಲಿ ಎಂಟ್ರಿ ಇದೆ. ಇವಾಗ ಹೆಂಗೆ ನೋಡ್ತೀರಿ, ಹಿಂಗಿರಲಿಲ್ಲ ಮೊದಲು, ಹಿಂಗಾಗಿದೆ. ಈ ಟೆಂಪಲ್ ಸಿಗುತ್ತೆ, ಈ ಟೆಂಪಲ್ನ ಹೆಸರು ಕಾಶಿ ವಿಶ್ವನಾಥನ ದೇವಸ್ಥಾನ ಇದು. ಬನ್ನಿ ಒಳಗೆ ಹೋಗಿ, ಹೆಂಗಿದೆ ನೋಡೋಣ. ಅಣ್ಣ ನೀನು ಬರಲೇಬೇಕಲ್ಲ, ವಿತೌಟ್ ಯು ಇಟ್ಸ್ ಇನ್ಕಂಪ್ಲೀಟ್. ಇಲ್ಲಿ ಬಿಚ್ಚಿಟ್ಟೋಣವ. ಈ ದೇವಸ್ಥಾನದ ವಿಶೇಷತೆ ಹೇಳೋದಾದರೆ ನೋಡಿ, ಇಲ್ಲಿ ಎರಡು ಗರುಡಗಂಬ ಇದೆ, ಇಲ್ಲೊಂದಿದೆ, ಹಾಗೆ ಇಲ್ಲೊಂದಿದೆ. ಇದು ಈ ಥರ ಎರಡು ಗರುಡಗಂಬ ಇರೋ ದೇವಸ್ಥಾನ ಇರೋದು ಎರಡೇ. ಒಂದು ಕಾಶಿಯಲ್ಲಿರೋ ಕಾಶಿಯ ವಿಶ್ವನಾಥ ದೇವಸ್ಥಾನ, ಅದು ಬಿಟ್ಟರೆ ಇದೆ. ಬನ್ನಿ ಒಳಗೆ ಹೋಗಿ, ಏನಿದೆ ನೋಡೋಣ. ನೋಡು ದೇವಸ್ಥಾನದ ಎಂಟ್ರೆನ್ಸ್. ದೇವಸ್ಥಾನ ನೋಡೋಕೆ ಹೀಗಿದೆ, ಕೆತ್ತಿದ್ದಾರೆ ಕುದುರೆ ಮೇಲೆ ಸವಾರಿ ಮಾಡ್ತಾ ಇರೋದು. ಹಾಗೆ ಯುದ್ಧ ನೋಡಿ, ಅದು ಅದನ್ನು ಡಾಲು ಅಂತಾರೆ, ಇದು ಡಾಲು, ಹಾಗೆ ಇದು ಕತ್ತಿ. ಯುದ್ಧನ ಮಾಡ್ತಾ ಇರೋದು, ಮಾಡ್ತಾ ಇರೋ ಸನ್ನಿವೇಶನ ಕೆತ್ತಿದ್ದಾರೆ. ಹಾಗೆ ಇಲ್ಲಿ ನೋಡಿ, ಹಾವು, ಆನೆಗಳ ಚಿತ್ರ, ಆನೆಗಳ ಚಿತ್ರನ ಕೆತ್ತಿದ್ದಾರೆ. ಹಾಗೆ ಹಂಸ. ಈ ಥರ ದೇವಸ್ಥಾನದ ಸುತ್ತ ಕೆತ್ತನೆಯನ್ನು ಮಾಡಲಾಗಿದೆ. ಸುತ್ತ ನೋಡಿ ಈ ಥರ ಇದೆ ದೇವಸ್ಥಾನ. ಹಾಂ, ದೇವಸ್ಥಾನ ನೋಡೋಕ್ಕೆ ಈಗ ಸಿಗತ್ತೆ.
ಆಗ ಪೂಜಿಸ್ತಿದ್ರು ಇಲ್ಲೇ. ಇಲ್ಲಿ ನೋಡೋಕೆ ನಿಮಗೆ ಇದು ನೋಡಿ, ಒಂದು ಲಿಂಗ ಇದೆ, ಹಾಗೆ ಪಾದಗಳ ಚಿತ್ರ ಇದೆ. ಇದು ಏನು ಎಂತರದಂತ ನನಗೆ ಗೊತ್ತಿಲ್ಲ. ಒಂದು ಲಿಂಗ ಇದೆ, ಒಳಗಡೆ ಏನು ಕಾಣಿಸ್ತಾ ಇಲ್ಲ, ಫುಲ್ ಕತ್ತಲಾಗಿದೆ. ಟೆಂಪಲ್ ಇದೆ, ಹೋಗೋ ದಾರಿ ಇಲ್ಲಿದೆ. ಆ ಟೆಂಪಲ್ ಹೆಸರು ಲಕ್ಷ್ಮೀ ನರಸಿಂಹ ದೇವಸ್ಥಾನ ಅಂತ. ಹಿಂಗೆ ಹೋಗಿ ಬನ್ನಿ, ಹೋಗಿ ಅದನ್ನು ನೋಡ್ಕೊಬೋಣ. ಫಸ್ಟ್ ಮೇಲಿದೆ ಇದು, ನೆಕ್ಸ್ಟ್ ಇಲ್ಲೆಲ್ಲ ಹತ್ತೋದ್ರೆ ಒಂದು ವ್ಯೂ ಪಾಯಿಂಟ್ ಸಿಗತ್ತೆ. ಅದು ಇವಾಗ ಕ್ಲೋಸ್ ಮಾಡಿದ್ರೆ ಅವಾಗೆಲ್ಲ ಇತ್ತು ಗುರು. ಎಲ್ಲ ಕೋಟೆ ನಿರ್ಮಿಸೋಕ್ಕೆ ಬಳಸಿರೋ ಒಂದೇ ಒಂದು ವಸ್ತು, ಅದು ಕಲ್ಲು. ಅದು ಬಿಟ್ಟು ಬೇರೆ ಏನೂ ಬಳಸಿಲ್ಲ ಅನ್ಸುತ್ತೆ. ಎಷ್ಟು ನೀಡ ಮಾಡಿದಾರೆ ನೋಡಿ. ಇವಾಗ ನಾವೆಲ್ಲ ಇಂಟರ್ಲಾಕ್ ಹಾಕ್ತೀವಿ, ಆ ಇಂಟರ್ಲಾಕು 2 ವರ್ಷದಲ್ಲಿ ಕಿತ್ತೋಗುತ್ತೆ. ಬಟ್ ಇವರು ಅವಾಗ ಹಾಕಿರೋ ಕಲ್ಲುಗಳು ಇನ್ನೂ ಹಾಗೆ ಇದೆ, 100,000 ವರ್ಷ ಆದರು. ಕಾಶಿ ವಿಶ್ವನಾಥನ ದೇವಸ್ಥಾನ ಇಲ್ಲಿಂದ ನೋಡೋಕ್ಕೆ ಹಿಂಗೆ ಕಾಣುತ್ತೆ. ಮೇಲ್ಗಡೆ ಈ ಥರ ಇದೆ, ಅಲ್ಲಿ ಹೋಣ ತಡಿ, ಅಲ್ಲಿ ವ್ಯೂ ಪಾಯಿಂಟ್ ಚೆನ್ನಾಗಿದೆ. ಇಲ್ಲಿಂದ ಇಲ್ಲಿಂದ ಕೆಳಗಡೆ ಊರು ಹಿಂಗೆ ಕಾಣೋದು ನೋಡಿ, ಸಖತ್ ಬ್ಯೂಟಿಫುಲ್ ಆಗಿದೆ. ಇದು ಕವಲೇದುರ್ಗ ಕೋಟೆಯ ವ್ಯೂ ಪಾಯಿಂಟು. ಇನ್ನೊಂದು ವ್ಯೂ ಪಾಯಿಂಟ್ ಇದೆ, ಅದನ್ನ ತಾತ್ಕಾಲಿಕವಾಗಿ ಮುಚ್ಚಿದಾರಂತೆ. ತಾತ್ಕಾಲಿಕವಾಗಿ ಎಲ್ಲ ಪರ್ಮನೆಂಟಾಗಿ ಮುಚ್ಚೋಗಿದೆ ಅಂತೆ. ಇಲ್ಲಿ ನೋಡಿ, ನೋಡೋಕೆ ಹಿಂಗೆ ಸಿಗುತ್ತೆ, ತುಂಬ ಅಂದರೆ ತುಂಬಾ ಬ್ಯೂಟಿಫುಲ್ ಆಗಿದೆ. ತೀರ್ಥಹಳ್ಳಿ ಅಥವಾ ಶಿವಮೊಗ್ಗ ಈ ಕಡೆ ಬಂದಾಗ ಇದು ನೋಡುವಂಥ ಜಾಗ. ಒಂದು ಏನು ಜಾಸ್ತಿ ದೂರ ಇಲ್ಲ, ತೀರ್ಥಹಳ್ಳಿಯಿಂದ 19 ಕಿಲೋಮೀಟರ್ ಬಂದು ಕವಲೇದುರ್ಗ ಊರಿಗೆ ಬಂದು ಅಲ್ಲಿಂದ ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು 2 ಕಿಲೋಮೀಟರ್ ಒಳಗೆ ಒಂದೂವರೆ ಕಿಲೋಮೀಟರ್ ನಡ್ಕೊಂಡ್ಬಂದ್ರೆ ನಿಮಗೆ ಈ ಜಾಗ ನೋಡೋಕ್ಕೆ ಸಿಗುತ್ತೆ. ಈ ಕಲ್ಲುಗಳ ಶೇಪ್ ನೋಡಿ ಹೆಂಗಾಗಿದೆ ಅಂತ. ಇದೇನಾಗಿರ್ಬೋದು ಕಲ್ಲು, ಹಿಂಗೆ ಸೌದೋಗಿದೆಯಾ? ಸೌದೋಗಿರ್ಬೋದು ಮೋಸ್ಟ್ಲಿ. ಹೆಂಗಾಗೋಗಿದೆ ನೋಡಿ, ಇಲ್ಲಿಂದ ನೋಡೋಕ್ಕೆ ಹಿಂಗೆ ಸಿಗುತ್ತೆ. ವಾ, ಸ್ವಲ್ಪ ದೂರ ಹತ್ತಬೇಕು, ಕಷ್ಟ. ಬಟ್ ಇಲ್ಲಿಗೆ ಬಂದಮೇಲೆ ಒಳ್ಳೆ ಸಖತ್ತಾಗಿದೆ ಗುರು ನೋಡೋಕೆ. ಇಲ್ಲಿ ನೋಡಿದೆ, ಇಲ್ಲಿಂದ ಫುಲ್ಲು ಕಾಣಿಸುತ್ತೆ, ಇನ್ಕ್ಲೂಡಿಂಗ್ ದಿಸ್ ಮ್ಯಾನ್. ಇಲ್ಲಿಂದ ನೋಡೋಕ್ಕೆ ಹಿಂಗೆ ಕಾಣುತ್ತೆ. ಅದೇ ಅನ್ಕೋತೀನಿ, ಅಷ್ಟು ದೂರದಿಂದ ಸೈನ್ಯನ ತಗೊಂಡು ಇಲ್ಲಿವರೆಗೂ ಯುದ್ಧ ಮಾಡಕ್ಕೆ ಬಂದವರಲ್ಲ ಗುರು ಅಂತ. ಇದು ಲಕ್ಷ್ಮೀ ನರಸಿಂಹ ದೇವಸ್ಥಾನ, ಆಗ ಇಲ್ಲೆಲ್ಲ ಪ್ರತಿನಿತ್ಯ ಪೂಜೆ ನಡೀತಿತ್ತು, ಅವರೇ ಪ್ರತಿಷ್ಠಾಪಿಸಿ ಪೂಜಿಸ್ತಿದ್ರು. ಬಟ್ ಇವಾಗ ಬಂದರೆ ಇಲ್ಲಿ ಯಾವ ಪೂಜೆನೂ ನಡೀತಿಲ್ಲ, ಇವಾಗ ಯಾರೋ ಕುಂಕುಮ ಎಲ್ಲ ಇಡಿಸಿದ್ದಾರೆ. ಇದು ಲಕ್ಷ್ಮೀ ನರಸಿಂಹ ದೇವರು. ಬೇಡ್ಕೊಳ್ಳಿ ನೀವು. ಈ ಟೆಂಪಲ್ ನೋಡೋಕೆ ನಿಮಗೆ ಹಿಂಗೆ ಸಿಗುತ್ತೆ, ಹಿಂಗಿದೆ ಸುತ್ತ ವ್ಯೂ ಪಾಯಿಂಟ್, ಹಿಂಗಿದೆ. ಜಾಗ ಸಖತ್ತಾಗಿದೆ ನೋಡಿ, ತುಂಬಾ ಬ್ಯೂಟಿಫುಲ್ ಆಗಿದೆ. ಅಲ್ಲಿ ಯಾವುದೊಂದು ಕೊಳ ಇದೆ, ನೀರಿನ ಕಲರ್ ನೋಡಿ ಹೆಂಗಿದೆ ಅಂತ, ಅದನ್ನು ತೋರಿಸ್ತೀನಿ. ವೈಟ್ ಫಸ್ಟ್ ಇದನ್ನ ನೋಡೋಣ. ಈ ಟೆಂಪಲ್ ನೋಡೋಕೆ ಹೆಂಗಿದೆ ಅಲ್ಲಿ ನೋಡಿ, ಮಣ್ಣಲ್ಲಿ
ಈ ಮಣ್ಣನ್ನು ಮತ್ತು ಕಲ್ಲನ್ನು ಮಿಕ್ಸ್ ಮಾಡಿ ಈ ಗೋಪುರಗಳನ್ನೆಲ್ಲ ಕಟ್ಟಿದ್ದಾರೆ. ಅದು ಆಶ್ಚರ್ಯ ಆಗುತ್ತೆ, ಅದು ಹೆಂಗೆ ನಿಂತಿರ್ಬೋದು ಅದು ಅಲ್ವಾ. ಇವಾಗೆಲ್ಲ ಸಿಮೆಂಟ್ ಹಾಕಿ ನಿಲ್ಲಿಸಿದ್ರು ಬಿದ್ದೋಗಿರ್ತವೆ. ಹೌ ಇಟ್ಸ್ ಪಾಸಿಬಲ್ ನೋಡೋಕ್ಕಂತೂ ಸಿಕ್ಕಾಬಟ್ಟೆ ಬ್ಯೂಟಿಫುಲ್ ಆಗಿದೆ ಜಾಗ, ಪೀಸ್ಫುಲ್ ಆಗಿದೆ. ಹಿಂಗಿದೆ ಅಲ್ಲಿ ಇನ್ನೊಂದು ವ್ಯೂ ಪಾಯಿಂಟ್ ಇದೆ. ಇದ್ರ ಪ್ಯಾಟರ್ನ್ ಅರ್ಥ ಆಗ್ತಿಲ್ಲ, ಕೋಟೆ ಫುಲ್ ಡೆಮಾಲಿಷ್ ಆಗೋಗಿದೆ ನೋಡಿ. ಇಲ್ಲೊಂದು ಜಾಗ ಇದೆ, ಇದು ಮೋಸ್ಟ್ಲಿ ನೀರೆಲ್ಲ ಇಡೋಕ್ಕೇನೋ ಮಾಡ್ತಿದ್ರೆ ಏನೋ ಗೊತ್ತಿಲ್ಲ. ಟ್ಯಾಂಕ್ ಥರನೇ ಇದೆ, ಎಷ್ಟು ನೀಟಾಗಿದೆ ಜಾಗ ನೋಡೋಕ್ಕೆ. ಹಿಂಗಿದೆ, ಇದೇ ಕವಲೇದುರ್ಗ ಕೋಟೆ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ಕವಲೇದುರ್ಗದ ಉಳಿದ ಭಾಗವನ್ನು ತೋರಿಸೋ ಜೊತೆಗೆ ಕಥೆಯನ್ನು ಮುಂದುವರಿಸ್ತೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟವಾಗಿದ್ರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನೀವು ಮಾಡೋ ಒಂದು ಸಬ್ಸ್ಕ್ರೈಬ್ ನನಗೆ ಇನ್ನೊಂದು ವಿಡಿಯೋನ ಮಾಡೋಕ್ಕೆ, ಹಾಗೆ ಇನ್ನೊಂದು ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಮೋಟಿವೇಟ್ ಮಾಡುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಕವಲೇದುರ್ಗದ ಇನ್ನೊಂದು ವಿಡಿಯೋದ ಜೊತೆಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಸ್ಟೇ ಟ್ಯೂನ್ಡ್, ಬೇಗ ಬರ್ತೀನಿ.